Hi friends, ನಾನು ಇವತ್ತು ಚಿಲ್ಲಿ ಕರಿ ಮಾಡ್ತಾ ಇದ್ದೀನಿ ನಿಮಗೆ ಗ್ರೀನ್ ಚಿಲ್ಲಿ ಕರಿ ತುಂಬಾ ಚೆನ್ನಾಗಿರುತ್ತೆ ನಾವು ಕಾರ ತುಂಬಾ ಕಾರವಾದ ಮೆಣಸಿನಕಾಯಿ ತಗೊಳ್ಳೋದು ಬೇಡ ಮೀಡಿಯಂ ಕಾರದ ಮೆಣಸಿನಕಾಯಿ ತಗೊಳ್ಳೋಣ ಇವತ್ತು ಮಾಡಿ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ ನಾವು ಡಿಫರೆಂಟ್ ಆಗಿ ಒಂದು ಮಾಡಿ ತಿನ್ನೋಣ ಬನ್ನಿ ಇವಾಗ ಗ್ರೀನ್ ಚಿಲ್ಲಿ ಕರಿಗೆ ನಾನು ಮೆಣಸಿನಕಾಯಿ ನೋಡಿ ಇದು ದಪ್ಪ ತುಂಬಾ ಖಾರನೂ ಇಲ್ಲ ಸಪ್ಪೆನಿಲ್ಲ ಆ ತರ ತಗೊಂಡಿದ್ದೀನಿ ಈ ತರ ಕಟ್ ಮಾಡ್ಕೋಬೇಕು ಉದ್ದುದ ಹಸಿ ಇಲ್ಬೇಡಿ ಖಾರ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿ ಈರುಳ್ಳಿ ಚಿಕ್ಕ ಈರುಳ್ಳಿನೂ ತಗೊಂಡಿದ್ದೀನಿ ಸ್ವಲ್ಪ ಸಾಂಬಾರ್ ಈರುಳ್ಳಿ ತೆಂಗಿನ ತುರಿ ಒಂದ್ ಕಪ್ಪು ಕರಿಬೇವಿನ ಸೊಪ್ಪು ಒಂದ್ ಅರ್ಧ ನಿಂಬೆಹಣ್ಣು ತಗೊಳ್ಳೋಣ ಇದು ಹುರ್ಕೊಳ್ಳೋದಕ್ಕೆ ನಾನು ಧನಿಯಾ 2 ಸ್ಪೂನು ಮೆಂತ್ಯ 1/2 ಸ್ಪೂನು ಜೀರಿಗೆ 1 ಸ್ಪೂನು ಬೆಳ್ಳುಳ್ಳಿ ಒಂದ್ 10 ರೂಪಾಯಿ ಗಸಗಸೆ ಸ್ವಲ್ಪ ತಗೊಂಡಿದ್ದೀನಿ ಹುಣಸೆ ಹಣ್ಣು ಬೇಕು ಒಗ್ಗರಣೆಗೆ ಬಂದು ಎಣ್ಣೆ ಸಾಸಿವೆ ಇಂಗು ಅರಿಶಿನ ಪುಡಿ ಉಪ್ಪು ರುಚಿಗೆ ಇವಾಗ ಇದೆಲ್ಲ ಹುರ್ಕೊಳ್ಳೋಣ ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ತವ ಇಟ್ಕೊಂಡು ಇದಿಟ್ಕೊಂಡಿದ್ದೀನಿ ಪ್ಯಾನು ಇವಾಗ ಬಿಸಿಯಾಗಿದೆ ಸ್ವಲ್ಪ ಮೆಂತಿ ಹಾಕ್ಕೊಳ್ಳೋಣ ಫಸ್ಟ್ ಧನಿಯಾ ಹಾಕೊಳ್ತೀನಿ ಜೀರಿಗೆನೂ ಹಾಕೊಂಡ್ಬಿಡ್ತೀನಿ ಬೆಳ್ಳುಳ್ಳಿ ಕೂಡ ಒಂದು 5-6 ಇದಕ್ಕೆ ಹಾಕೊಳ್ತೀನಿ ಇದಾಗಿದೆ ಗಸಗಸೆ ಗಸಗಸೆ ಅದಕ್ಕೆ ಹಾಕೊಂಡಿದ್ದೀನಿ ತೆಂಗಿನ ತುರಿ ಇಷ್ಟು ಹಾಕೊಂಡು ನಾವು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ಬಿಸಿ ಬಾಣಲಿಗೆ ನಾನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತೀನಿ ಇವಾಗ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ ಇದು ಬಿಸಿ ಬಾಣಲಿಗೆ ನಾನು ಹಾಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಬಿಸಿ ಬಾಣಲಿಗೆ ಹಾಕೊಂಡು ಸ್ವಲ್ಪ ಹಿಂಗೆ ಇದು ಮಾಡ್ತೀನಿ ಇವಾಗ ಇದು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ ಅಲ್ಲ ಇದು ಮಿಕ್ಸಿಗೆ ಹಾಕೊಂಡಿದ್ದೀನಿ ಈ ತರ ಇರುತ್ತೆ ಸ್ಟವ್ ಆನ್ ಮಾಡ್ಕೊಂಡು ಬಾಣಲಿ ಇಟ್ಕೊಂಡಿದ್ದೀನಿ ಬಿಸಿ ಆಗಿದೆ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಳ್ಳಿದು ಯಾಕೆ ಮೆಣಸಿನಕಾಯಿದು ಅಲ್ವಾ ಇದು ತುಂಬಾ ದಿವಸ ಇಟ್ಕೋಬಹುದು ಚೆನ್ನಾಗಿರುತ್ತೆ ಹುಳಿ ಉಪ್ಪು ಖಾರ ಎಲ್ಲ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸಾಸಿವೆ ಹಾಕೊಳ್ಳೋಣ ಜಾಸ್ತಿಯಾಗಿದೆ ಈರುಳ್ಳಿ ಹಾಕೊಳ್ಳೋಣ ಇವಾಗ ಮೆಣಸಿನಕಾಯಿ ಹಚ್ಕೊಳ್ಳೋಣ ಒಂದು 50 ಗ್ರಾಂ ಇದೆ ಮೆಣಸಿನಕಾಯಿದು ಇದು ಎಲ್ಲ ಇದು ಮೇಲಿರೋದೆಲ್ಲ ಬಿಳಿ ಬಿಳಿಗೆ ಇದಾಗ್ಬೇಕು ಅವಾಗ ಬೆಂದಿರ್ತವೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅದಕ್ಕೆ ನಾವು ಈರುಳ್ಳಿ ಫಸ್ಟೇ ಕೆಂಪು ಮಾಡ್ಕೋಬಾರ್ದು ಹಾಕಿ ಒಂದು ಸೆಕೆಂಡ್ಗೆಲ್ಲ ಮೆಣಸಿನಕಾಯಿನೂ ಹಾಕ್ಕೊಂಡ್ಬಿಡ್ಬೇಕು ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಇಂಗು ಕೂಡ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಳ್ತೀನಿ ಅರಿಶಿನ ಪುಡಿ ಹಾಕೊಳ್ತೀನಿ ಇವಾಗ ನಾನು
ಹಿಡ್ಕೊಂಡಿರೋಂತ ಮಿಶ್ರಣ ಹಾಕೋಣ. ಇವಾಗ ನಾವು ಮಿಕ್ಸಿಲಿ ಇರೋ ಮಸಾಲೆ ಎಲ್ಲ ಇದಕ್ಕೆ ಹಾಕ್ತೀವಿ. ಇವಾಗ ನಾವು ಹುಳಿ, ಒಂದು ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು ನೆನೆಯಾಕಿ ಇಟ್ಕೊಂಡಿದ್ದೆ ಅದು ಇವಾಗ ಹಾಕೊಳ್ಳ. ಇದು ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನ ಮಾಡಿ ತುಪ್ಪ ಹಾಕೊಂಡು ಈ ಗೊಜ್ಜು ಹಾಕೊಂಡು ತಿಂದ್ರೆ ತುಂಬಾ ಟೇಸ್ಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಇದಕ್ಕೆ ನಾನು ಇವಾಗ ಹುಳಿ, ಉಪ್ಪು, ಖಾರ ಎಲ್ಲ ಹಾಕ್ಬಿಟ್ಟು, ಖಾರ ಅಂದ್ರೆ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಈ ಎಣ್ಣೆ ನಾನು ಹಾಕಿರೋಂಥ ಎಣ್ಣೆ ಮೇಲೆ ಬರಬೇಕು. ಅದು ವಿಚಿತ್ರ ಒಂದು ಗೊಜ್ಜು ಬರುತ್ತೆ ನೋಡಿ, ನಿಮಗೆ ಆ ಥರ ಕುದಿಸ್ಕೋಬೇಕು. ಇದಕ್ಕೆಲ್ಲದಕ್ಕೂ ಇದು ನಿಮ್ಗೆ ಬೇಕಾದ್ರೆ ನೀವು ಬೆಲ್ಲ ಹಾಕೋಬೋದು. ನಾನು ಇವಾಗ ಬೆಲ್ಲ ಹಾಕ್ತಾ ಇಲ್ಲ, ನಮ್ಮನೇಲಿ ಸ್ವೀಟ್ ಅಂದರೆ ಇಷ್ಟ ಆಗಲ್ಲ. ನೀವು ಬೇಕಾದವ್ರು ಇದು ಬೆಲ್ಲ ಹಾಕೊಂಡ್ರೆ ಅದು ಒಂಥರ ಚೆನ್ನಾಗೇ ಇರುತ್ತೆ ಟೇಸ್ಟ್. ಇವಾಗ ಸ್ವಲ್ಪ ಮುಚ್ಚಿಟ್ಬಿಡೋಣ. ಹಸಿ ಮೆಣಸಿನ್ಕಾಯಿ ಗೊಜ್ಜು ರೆಡಿಯಾಗಿದೆ. ಇವಾಗ ನಾವು ಒಂದು ಅರ್ಧ ನಿಂಬೆಹಣ್ಣು ಹಾಕೊಳ್ಳೋಣ. ಇದು ಟೇಸ್ಟ್ಗೆ ಚೆನ್ನಾಗಿರುತ್ತೆ. ಇದು ಈ ತುಂಬ ಚೆನ್ನಾಗಿರುತ್ತೆ. ಮಾಡಿಕೊಂಡು ಒಂದ್ಸಲ ತಿನ್ನೋಡಿ. ಅವಾಗವಾಗ ಮಾಡಿ ತಿನ್ನಬೇಕು ಅನಿಸುತ್ತೆ, ಬಾಯಿ ಕೆಟ್ಟಾಗ, ಜ್ವರ ಬಂದಾಗ. ಇದೆಲ್ಲ ತುಂಬ ಚೆನ್ನಾಗಿದೆ. ಇದೆಲ್ಲ ಹಳೆ ಕಾಲದ ಅಡುಗೆಗಳು ನೋಡಿ. ಹಸಿಮೆಣಸಿನ್ಕಾಯಿ ಗೊಜ್ಜು ರೆಡಿಯಾಗಿದೆ. ಇದರಲ್ಲಿ ಸ್ವಲ್ಪ ಅನ್ನ ತಿಂದು ಮೊಸರು ಅನ್ನ ಸ್ವಲ್ಪ ತಿಂದ್ಬಿಟ್ರೆ ಅಷ್ಟು ರುಚಿಯಾಗಿ ತಂಪಾಗಿ ಇರ್ತದೆ. ಮೊಸರು ಅನ್ನ ತಿಂದ್ಬಿಟ್ರೆ ಇದ್ರ ಜೊತೆಯಲ್ಲಿ ನಾವು ಇದೇನು ತುಂಬ ಈಟ್ ಆಗುತ್ತೆ ಅನ್ನೋದು ನನಗೇನು ಇದಿಲ್ಲಪ್ಪ, ಈಟೇನು ಆಗೋದಿಲ್ಲ. ಅದು ಆಲ್ರೆಡಿ ನಾವು ಮೆಂತ್ಯ ಎಲ್ಲ ಹಾಕಿರ್ತೀವಲ್ಲ ಇದಕ್ಕೆ, ಹಂಗಾಗಿ ಈಟ್ ಆಗೋದಿಲ್ಲ. ಬೇಕಾದರೆ ನೀವು ಮಸ್ಟರ್ಡ್ ಆಯಿಲ್ ಒಂದು ಸ್ಪೂನ್ ಇದಕ್ಕೆ ಹಾಕೋಬೋದು ತಿನ್ನೋರಿದ್ರೆ. ನಮಗೂ ಇಷ್ಟನೇ, ಅಂದರೆ ನಮ್ಮನೆ ಮಕ್ಕಳಿಗೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ನಾನು ಹಾಕ್ತಾ ಇಲ್ಲ. ತುಪ್ಪ ಹಾಕ್ಕೊಂಡು ತಿನ್ಬೋದು.